ಆ ಕಾಲದಲ್ಲಿ ಎತ್ತಿನ ಗಾಡಿ ಅಂದ್ರೆ ಬುಲೆಟ್ ಕಾರ್ಟ್, ಇವತ್ತು ಬುಲೆಟ್ ಟ್ರೈನ್, ಆ ತರ ಇದಾಗ್ಲಿ. ಅಭಿಮಾನಿಗಳು ಈ ತರ ನೋಡಿ ಅಪ್ರಿಶಿಯೇಟ್ ಮಾಡ್ಬೇಕು. ಸಿನಿಮಾಸ್ಕೋ ದೊಡ್ಡದು, ಖಂಡಿತವಾಗಿಯೂ ಡಿಜಿಟಲ್ ಅದಕ್ಕೆ ಅರ್ಹ ಆಗಿದೆ. ಯು ಹ್ಯಾವ್ ಟು ಸಿ ನಾಗರಹಾವು, ನಿಮ್ ಡೆಫಿನೆಟ್ ಆಗಿ ನಾಗರಹಾವು ನೋಡಬೇಕು, ಒಂದು ಹೊಸ ರೂಪದಲ್ಲಿ ನೋಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಈಸ್ಟ್ ಆರ್ ವೆಸ್ಟ್, ನಾಗರಹಾವು ಇಸ್ ದ ಬೆಸ್ಟ್. ಈಗಲೂ 40 ವರ್ಷ ಆದ್ಮೇಲೂ ಹೊಸದಾಗಿ ಕಾಣುವಂತಹ ಚಿತ್ರ ಅದು. ಪುನಃಸೃಷ್ಟಿ ಮಾಡಿರೋ ನಾಗರಹಾವು, ಅದಕ್ಕೆ ನಿಜವಾಗ್ಲೂ ಕೂಡ ಪುನರ್ಜನ್ಮ ಇದ್ದಾಗೆ. ಅವಾಗ ನೋಡಿದಾಗ ಹಂಗಿತ್ತು, ಈಗ ನೋಡಿದ್ರೆ ಇನ್ನೂ ಚೆನ್ನಾಗಿ ಬಂದಿದೆ ಅಲ್ವಾ, ಹಾಗೆಂತ ಅದಕ್ಕಿದ್ದು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗೆ ಹೋಗ್ಬೇಕಿದೆ. ತಾವೆಲ್ಲ ನೋಡಿ ಸಂತೋಷ ಪಡಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಖಂಡಿತ ಅದು ಮತ್ತೆ ಆ ಚಿತ್ರ ರಿಲೀಸ್ ಆದ್ಮೇಲೆ ಒಂದು ಹೊಸ ದಾಖಲೆ ಮಾಡುತ್ತೆ. ನಾಗರಹಾವು ಇನ್ನೂ ಸತ್ತಿಲ್ಲ, ಇನ್ನೂ ಹೆಡೆ ಎತ್ಕೊಂಡೇ ಇದೆ. ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ದೊಡ್ಡ ಕೊಡುಗೆ. ವಿಷ್ಣು ಸರ್ ಅಭಿಮಾನಿಗಳು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲರೂ ಕನ್ನಡ ಅಭಿಮಾನಿಗಳು ಕರೆಕ್ಟ್ ಚಿತ್ರ ಸೆಲೆಬ್ರೇಟ್ ಮಾಡಬೇಕು. ನೋಡಿ ನಾವು ನೋಡ್ತೀವಿ, ಫಸ್ಟ್ ಡೇ ಸಿನಿಮಾ ಥಿಯೇಟರ್ ಮೀಟ್ ಆಗೋಣ. ಆ ಹಳೆಯ ರೆಟ್ರೋ ಫೀಲಿಂದ ಮೆಟ್ರೋ ಫೀಲಿಗೆ ಬರ್ತಿದೆ. ಒಂದು ರಾಮಾಯಣ ಮಹಾಭಾರತ ಇವತ್ತಿಗೂ ಹೆಂಗೆ ಶ್ರೇಷ್ಠ, ಆ ಸ್ಕ್ರಿಪ್ಟ್ ಅದು ಅಷ್ಟು ಶ್ರೇಷ್ಠ ಅನ್ಸುತ್ತೆ ನನಗೆ. ಇವತ್ತಿಗೂ ಒಂದೇ ಒಂದು ಚಂದ್ರನಲ್ಲಾರ ಒಂದು ದೃಷ್ಟಿ ಚುಕ್ಕಿ ಇರುತ್ತೆ, ಈ ನಾಗರಹಾವಲ್ಲಿ ಇಲ್ಲಪ್ಪ ಅನ್ಸುತ್ತೆ. ಆ ಥರ ಬ್ಯೂಟಿಫುಲ್, ಮಿಸ್ ಮಾಡ್ಕೊಬೇಡಿ ಯಾರು. ಐ ಥಿಂಕ್ ಐ ಆಮ್ ಜಸ್ಟ್ ವೇಟಿಂಗ್ ಟು ಸೀ ದಟ್. ಆ ಸಿನಿಮಾ ಸ್ಕೋಪ್ಲಿ ಆ ಸೌಂಡು 100% ನಾಗರಹಾವು, ಯು ವಿಲ್ ಜಸ್ಟ್ ಗೋ ಕ್ರೇಜಿ. ಐ ಆಮ್ ಎಕ್ಸೈಟೆಡ್ ಟು ವಾಚ್. ಇದು ರಿಲೀಸ್ ಆದಾಗ ಫಸ್ಟ್ ಶೋ ನಾನು ಒಂದು ಟಿಕೆಟ್ ತಗೊಂಡು ಹೋಗಬೇಕು ಅಂತ ಮನಸ್ಸಲ್ಲಿದೆ. ಬರೀ ಹಾವಲ್ಲ ಮೇಸ್ತ್ರೇ.